9 a.m. ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 9 a.m. ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿ ಅದು ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾವೇರಿಗಾಗಿ ದೋಸ್ತಿ ಜಂಟಿ ಹೋರಾಟ, ಕಮಲ ದಳ ಲೋಕ ರಣತಂತ್ರ, ಸಿಎಂ ಡಿಸಿಎಂ ಪ್ಲಾನ್ ಏನಿದೆ, ಮೈತ್ರಿಗೆ ಕೊಡ್ತಾರ ಮಾಸ್ಟರ್ ಸ್ಟ್ರೋಕ್, ಕಾವೇರಿದ ದೋಸ್ತಿ ಚಳವಳಿ. बीजेपी ಮತ್ತು ಜೆಡಿಎಸ್ ನ ಮೈತ್ರಿ ಅಧಿಕೃತವಾಗ್ತಾ ಇದ್ದಂತೆ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಿ ತಾವು ಲೋಕಸಭೆ ಎಲೆಕ್ಷನ್ ಗೆ ಸಜ್ಜಾಗುವಂತ ನಿಟ್ಟಿನಲ್ಲಿ ಅದರ ಮೊದಲ ಹೆಜ್ಜೆನೆ ಕಾವೇರಿ ವಿಚಾರ. ಮೊದಲ ಅಸ್ತ್ರನೇ ಕಾವೇರಿ ವಿಚಾರ ಸಿಕ್ಕಂತಾಗಿರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ಕಾಂಗ್ರೆಸ್ ನ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ರಾಜ್ಯದಲ್ಲಿ ಜೋರಾಗ್ತಾ ಇರುವಂತದ್ದು ಕಾವೇರಿ ಹೋರಾಟ. ಕಾವೇರಿ ಹೋರಾಟಕ್ಕೆ ಇಂದು ದೋಸ್ತಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಅಂದ್ರೆ ಈಗ ಆಲ್ರೆಡಿ ಇವರಿಬ್ರು ಜಾಯಿನ್ ಆಗಿದ್ರು, ಸಪರೇಟ್ ಸಪರೇಟ್ ಆಗಿ ಜಾಯಿನ್ ಆಗಿದ್ರು. ಆದ್ರೆ ಇವತ್ತು ಒಟ್ಟಿಗೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ದುಮುಕುವ ಮುಖಾಂತರ ದೋಸ್ತಿ ಒಂದು ಹೊಸ ಒಂದು ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಮಾತಿನ ಬೆನ್ನಲ್ಲೇ ಕಮಲದಳ ಜಂಟಿ ಹೋರಾಟಕ್ಕೆ ಸಜ್ಜಾಗಿರುವಂತದ್ದು. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಜಂಟಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರೊಟೆಸ್ಟ್ ನಲ್ಲಿ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಭಾಗಿಯಾಗ್ತಾ ಇರುವಂತದ್ದು. ಕಾವೇರಿ ಮೂಲಕ ಮೊದಲ ಮೈತ್ರಿ ಹೋರಾಟ ಆರಂಭವಾಗ್ತಾ ಇದೆ. ಈ ಮೈತ್ರಿ ಅಂತೂ ಹೊಸದೇನಲ್ಲ, ಬಿಕಾಸ್ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಜೆಡಿಎಸ್ ಜೊತೆ ಸೇರ್ಕೊಂಡು. ಮೊದಲ ಬಾರಿಗೆ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದೆ ಬಿಜೆಪಿ ಜೊತೆ ಸೇರ್ಕೊಂಡು. ಸೊ ಹೀಗಾಗಿ ಇವರಿಬ್ಬರ ಮೈತ್ರಿ ಹೊಸದಲ್ಲ. ಆದ್ರೆ ಅತತ್ರ 2008ರ ನಂತರ ಒಂದು 15 ವರ್ಷಗಳ ಬಳಿಕ ಮತ್ತೆ ಮೈತ್ರಿ ಆಗ್ತಾ ಇದ್ದಾರೆ, ಅದು ಲೋಕಸಭೆ ಚುನಾವಣೆಗೋಸ್ಕರ. ಇದು ಸಾಕಷ್ಟು ಕುತೂಹಲ ಕೆಡ ಮಾಡ್ಕೊಟ್ಟಿರೋದು. ಕಾವೇರಿ ವಿಚಾರವಾಗಿ ಬಿಜೆಪಿಯಿಂದ ಟ್ವೀಟ್ ಅನ್ನ ಮಾಡಲಾಗಿದೆ. ವೈಯಕ್ತಿಕ ಸ್ನೇಹ ಕಾಪಾಡಿಕೊಳ್ಳಿಕ್ಕೆ ನೀರು ಬಿಡ್ತಾ ಇದ್ದಾರೆ. ಕಾವೇರಿ ಎಂದೆಂದಿಗೂ ಕೂಡ ನಮ್ಮದು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಾವೇರಿ ವಿಚಾರವಾಗಿ ಬಿಜೆಪಿಯಿಂದ ಟ್ವೀಟ್ ಅನ್ನ ಮಾಡಲಾಗಿದೆ, ಸ್ನೇಹ ಕಾಪಾಡಿಕೊಳ್ಳಿಕ್ಕೆ ಡಿಎಂಕೆ ಜೊತೆ. ಸೊ ಆ ಕಾರಣಕ್ಕೋಸ್ಕರ ನೀರನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಕಾಂಗ್ರೆಸ್ ದ್ರೋಹ ಬಗಿತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸ್ಟಾಲಿನ್ ವ್ಯಂಗ್ಯ ಚಿತ್ರದ ಮೂಲಕ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇದಿದೆಯಲ್ಲ, ಇದು ಸಹಜವಾಗಿ ಬರೀ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರನೇ ಇವರು ಯೂಸ್ ಮಾಡ್ಕೊಳ್ತಾ ಇರುವಂತದ್ದು. ಒಕ್ಕಲಿನಿಂದ ಒಗ್ಗಟ್ಟಾಗಿ ಮಾತಾಡಲ್ಲ ಕಾವೇರಿ ವಿಚಾರದಲ್ಲಿ. ಅವ್ರ ಮೇಲೆ ಇವ್ರ ಕೆಸರು ಹಚ್ಚುತ್ತಾರೆ, ಇವ್ರ ಮೇಲೆ ಅವ್ರ ಕೆಸರು ಹಚ್ಚುತ್ತಾರೆ ಈ ವಿಚಾರದಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ಹೇಳುತ್ತೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ. ಬಿಜೆಪಿ ಅವರು ಹೇಳ್ತಾರೆ ಡಿಎಂಕೆ ಕಾರಣಕ್ಕೋಸ್ಕರ ನೀರನ್ನ ಬಿಡ್ತಾ ಇದ್ದಾರೆ ಅಂತ. ಒಂದು ವಾಸ್ತವ ನೋಡಿದಾದ್ರೆ ಯಾರೇ ಇದ್ದಿದ್ರು ಕೂಡ ಮುಖ್ಯಮಂತ್ರಿಗಳಾಗಿ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ, ನೀರು ಬಿಡ್ಕೊಂಡೇ ಬಂದಿದ್ದಾರೆ. ಬಂಗಾರಪ್ಪನವರು ಅವ್ರು ಮಾತ್ರ ನೀರನ್ನ ನಿಲ್ಲಿಸಿದ್ರು. ಹಾಗೆ 2002ರ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮಾತ್ರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕೋರ್ಟ್ ಮುಂದೆ ತಲೆಬಾಗಬೇಕಾಯ್ತು, ಕೋರ್ಟ್ನ ನಿರ್ಧಾರವನ್ನ ಪಾಲಿಸಲೇಬೇಕಾಯ್ತು. ಯಾರು ಎಂಥದ್ದೇ ನಿರ್ಧಾರವನ್ನ ಕೈಗೊಂಡಿದ್ದರೂ ಕೂಡ ಬಿಜೆಪಿ ಇದ್ದಾಗ್ಲೂ ಇದನ್ನೇ ಮಾಡಿದ್ದಾರೆ. ಆದ್ರೆ ರಾಜಕೀಯ ಅಲ್ವಾ, ರಾಜಕೀಯವಾಗಿ ಬಳಸ್ಕೊಳ್ಬೇಕಲ್ವಾ. ಸೊ ಹೀಗಾಗಿ ಆರೋಪದ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಅಷ್ಟೇ. ಇಲ್ಲಿ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಹಾಗೆ ಗಂಗಾಧರ್ ಮತ್ತು ಶರಣು ಹಂಪಿ, ಮೂರು ಜನರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರು ಜನಕ್ಕೂ ಕೂಡ ವೆಲ್ಕಮ್. ಮೊದಲೇದಾಗಿ ಜಂಟಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕೃಷ್ಣ ಇಂದ. ಕೃಷ್ಣ, ಮೊದಲ ಹೆಜ್ಜೆ, ಮೊದಲ ಅಸ್ತ್ರ ಈ ಮೈತ್ರಿಗೆ ಸಿಕ್ಕಿರುವಂತದ್ದೇ ಕಾವೇರಿ ವಿಚಾರ. ಸೊ ಹೀಗಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಜಂಟಿ ಹೋರಾಟದಲ್ಲಿ ಭಾಗಿಯಾಗುವ ಮುಖಾಂತರ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವ ಮುಖಾಂತರ ನಮ್ಮ ಮೈತ್ರಿ ಇನ್ನಷ್ಟು ಗಟ್ಟಿ ಆಗ್ತಾ ಇದೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಯಾವ ರೀತಿಯಾಗಿ ಪಾಸ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, 15 ವರ್ಷಗಳ ಹಿಂದೆ ಏನು ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ಮಾಡಿದ್ರು, ಈಗ ಅದೇ ಒಂದು ಸಂದರ್ಭ ಅಂದ್ರೆ ಮೈತ್ರಿಯ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಮತ್ತೆ ಬಿಎಸ್ಐ ಮುಂದಾಗಿರುವಂತದ್ದು, ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಈ ಒಂದು ಪ್ರತಿಭಟನೆ ಬಿಜೆಪಿ ನಾಯಕರು ಕರೆದಿರುವಂತದ್ದು, ಈ ಒಂದು ಪ್ರತಿಭಟನೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಈಗಾಗಲೇ ಪೃಥ್ವಿರಾಜ್ ನೀವು ಗಮನಿಸಿರಬಹುದು, ಈ ಹಿಂದೆ
ಕುಮಾರಸ್ವಾಮಿ ಅವರು ಪ್ರತ್ಯೇಕವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನೈಸ ಅಕ್ರಮ ಆಗಿರಬಹುದು ಮತ್ತೆ ಬೇರೆ ಬೇರೆ ಅಕ್ರಮಗಳ ವಿಚಾರದ ಮುಖಾಂತರವಾಗಿ ರೀತಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡಿದರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದರು ಈಗ ದೆಹಲಿಯಲ್ಲಿ ಮೈತ್ರಿ ಮಾತುಕತೆ ಬಳಿಕವಾಗಿ ಮೊದಲ ಜಂಟಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಎಲ್ಲವೊಂದು ಕಡೆ ಕುಮಾರಸ್ವಾಮಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆಕ್ರಮಣಕಾರಿಯಾಗಿ ಹೋರಾಟವನ್ನ ಮಾಡಿದ ಮುಖಾಂತರವಾಗಿ ಒಂದು ರೀತಿ ಆಕ್ರಮಣವಾದಂತ ಒಂದು ಪಕ್ಷವಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದಾಗಿರುವಂತದ್ದು ಅಂದ್ರೆ ಮೈತ್ರಿ ಮಾತುಕತೆ ಬಳಿಕವಾಗಿ ಮೊದಲ ಹೋರಾಟವಾಗಿ ಕಾವೇರಿ ವಿಚಾರವನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಈ ಹಿಂದೆ ಇವರು ಅಂದ್ರೆ ಪ್ರತ್ಯೇಕ ರಾಜಕೀಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ರು ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪನವರು ಮತ್ತೆ ಈಗ ಅನಿವಾರ್ಯವಾಗಿ ಮೈತ್ರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿರುವಂತದ್ದು ಹೀಗಾಗಿ ಮುಂದುವರೆದ ಭಾಗವಾಗಿ ಒಂದು ರೀತಿ ಪ್ರಬಲ ಹೋರಾಟದ ಮುಖಾಂತರವಾಗಿ ಅಂದ್ರೆ ಕಾವೇರಿ ಓಟದಲ್ಲಿ ಎಲ್ಲವೊಂದು ಕಡೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಹೀಗಾಗಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಲ್ಲಿ ಮೈತ್ರಿ ಪಕ್ಷಗಳು ಒಗ್ಗೂಡಬೇಕು ಅನ್ನುವಂತ ಅನಿವಾರ್ಯತೆ ಒಂದು ಸಂದೇಶವನ್ನು ಕೊಡುವಂತದ್ದು ಆ ಮುಖಾಂತರವಾಗಿ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಲ್ಲಿ ಒಂದು ರೀತಿ ಮೈತ್ರಿ ಒಂದು ರೀತಿ ಹೋರಾಟದ ಮುಖಾಂತರವಾಗಿ ಮೈತ್ರಿ ಅನ್ನುವಂಥದ್ದು ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾತುಕತೆ ಆಗಿದೆಯಲ್ಲ ಅದಕ್ಕೆ ಒಂದು ರೀತಿ ಗಟ್ಟಿ ಮಾಡುವಂತ ನಿಟ್ಟಲ್ಲಿ ಗಟ್ಟಿಗೊಳಿಸುವಂತ ನಿಟ್ಟಲ್ಲಿ ಈ ಒಂದು ಹೋರಾಟ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಹೀಗಾಗಿ ಇವತ್ತಿನ ಜಂಟಿ ಹೋರಾಟ ಅಂದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರ ಈ ಒಂದು ಜಂಟಿ ಹೋರಾಟ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರುವಂತದ್ದು ಈಗಾಗಲೇ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ನಾಯಕತ್ವ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದಂತ ಸಂದರ್ಭದಲ್ಲಿ ಮೈತ್ರಿ ಮಾತುಕತೆ ಆಗ್ತಾ ಇತ್ತು ಈಗ ಕೊನೆಯ ಪಕ್ಷ ಅಂದ್ರೆ ಈಗ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಕೇಂದ್ರದ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶವನ್ನು ಮಾಡಿದರೆ ಮತ್ತೆ ಯಡಿಯೂರಪ್ಪನವರ ನಾಯಕತ್ವ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಬೇರೆ ಯಾರು ಕೂಡ ನಾಯಕರು ಇಲ್ದಿರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಆಗಿರಬಹುದು ಮತ್ತೆ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಅಂದ್ರೆ ಅಧಿಕಾರ ಇಲ್ದಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಈ ಒಂದು ಹೋರಾಟಗಳಾಗಿರಬಹುದು ಮತ್ತೆ ಮೈತ್ರಿಯ ಮಾತುಕತೆ ಆಗಿರಬಹುದು ಒಂದು ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಅನ್ನು ಕೊಡ್ತಿರುವಂತದ್ದು ಹೀಗಾಗಿ ಒಂದು ರೀತಿ ಮೊದಲ ಅಸ್ತ್ರವಾಗಿ ಕಾವೇರಿ ಅಸ್ತ್ರವನ್ನ ಇವತ್ತು ಪ್ರಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸಕ್ಕೆ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು ಮತ್ತೆ ಬರುವಂತಹ ದಿನಗಳಲ್ಲೂ ಕೂಡ ನೈಸ ಕ್ರಮದ ವಿಚಾರವೂ ಕೂಡ ಎತ್ತುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಪ್ರತಿಭಟನೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಇನ್ನ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಾವೇರಿ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯವನ್ನ ಮಾಡ್ತಾ ಇದೆ ನೀರು ಹಂಚಿಕೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು ಇಲ್ಲಿ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ನಾವು ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿದ್ದೇವೆ ನಮ್ಮಲ್ಲೇ ನೀರಿಲ್ಲ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ CWRCನಲ್ಲಿ ಒಂದು ಸೂಚನೆ ಬರ್ತಿದ್ದ ಹಾಗೆ ಶಿಫಾರಸನ್ನ ಮಾಡ್ತಿದ್ದ ಹಾಗೇನೂ ಕೂಡ ಟ್ವೀಟ್ ಅನ್ನು ಮಾಡಿ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವು ಕಾನೂನು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ನಾವು ಸಂಕಷ್ಟದಲ್ಲಿದ್ದೇವೆ ಈ ಸಂದರ್ಭದಲ್ಲಿ ಗಾಯದ ಮೇಲೆ ಬರ ಇಳ್ದಂತೆ ಆಗಿದೆ ಈ ಒಂದು ಶಿಫಾರಸು ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಚಾಮರಾಜನಗರದ ಜಿಲ್ಲೆಯಲ್ಲಿ ಇದ್ದಾರೆ ಶಾಪಗ್ರಸ್ತ ಜಿಲ್ಲೆ ಅಂತ ಕರಿತಾ ಇದ್ರು ಚಾಮರಾಜನಗರ ಜಿಲ್ಲೆಯನ್ನ ಆದ್ರೆ ಆ ಶಾಪಗ್ರಸ್ತ ಜಿಲ್ಲೆಯನ್ನ ಅಲ್ಲ ಇದು ಆ ರೀತಿಯಾಗಲ್ಲ ಇದು ಜಸ್ಟ್ ಮೂಢನಂಬಿಕೆ ಅಂತ ಹೇಳಿ ಅದನ್ನ ಬ್ರೇಕ್ ಮಾಡಿದಂತವರು ಸಿದ್ದರಾಮಯ್ಯನವರು ಕಳೆದ ಬಾರಿ 2013ರಿಂದ 2018ರವರೆಗೂ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಹೋಗ್ತಾ ಇದ್ರು ಈಗಲೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ